ಹೋಳಿ ಹಬ್ಬ ಅಂದರೆ ಕಾಮನೆಗಳನ್ನ ಸುಡುವ ಹಬ್ಬ. ಈ ಹೋಳಿ ಹುಣ್ಣಿಮೆ ದಿನದಂದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಅವರವರ ಬಡಾವಣೆಗಳಲ್ಲಿ ಕಾಮಣ್ಣನ ಸುಂದರ ಪ್ರತಿಮೆ ಮಾಡಿ ಶೃಂಗರಿಸಿ ಕಾಮನ ಕಟ್ಟೆಯ ಮೇಲೆ ಚಪ್ಪರ ಕಟ್ಟಿ ಮಂಗಳ ವಾದ್ಯಗಳನ್ನು ನುಡಿಸಿ ಪೂಜೆ ಸಲ್ಲಿಸುವುದು ಹಿಂದೂ ಧರ್ಮದ ಪ್ರತೀತಿ. ಆದರೆ ಧಾರವಾಡದ ಈ ಕುಟುಂಬ ಕಳೆದ ಹಲವು ದಶಕಗಳಿಂದ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪಿಸಿ ಸಂಪ್ರದಾಯದಂತೆ ಕಾಮಣ್ಣನನ್ನು ದಹಿಸುವುದರ ಮೂಲಕ ಸಂಭ್ರಮ ಸಡಗರದಿಂದ ಹೋಳಿ ಹಬ್ಬ ಆಚರಿಸುತ್ತಾರೆ. ಹಾಗಾದ್ರೆ ಬನ್ನಿ, ಆ ಕುಟುಂಬ ಯಾರು ಅಂತ ತೋರಿಸ್ತೀವಿ. ಇದು ಧಾರವಾಡದ ಮಾಧ್ಯರ ಓಣಿಯಲ್ಲಿರುವ ಮಹದೇವಪ್ಪ ಮುಧೋಳ್ ಕುಟುಂಬದ ಮನೆ. ಕಳೆದ ಹಲವು ದಶಕಗಳಿಂದ ಕುಟುಂಬದ ಸದಸ್ಯರೆಲ್ಲರೂ ಕೂಡಿ ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ದಿನ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪಿಸಿ ವಧು ವರನಂತೆ ಶೃಂಗರಿಸಿ ಹಣ್ಣು ಕಾಯಿ ಹಾಗೂ ಹೋಳಿಗೆ ನೈವೇದ್ಯ ತೋರಿಸಿ ಕೊನೆಗೆ ಸಾಂಪ್ರದಾಯಿಕ ಮಂಗಳ ವಾದ್ಯದೊಂದಿಗೆ ಎಲ್ಲರೂ ಐದು ಸುತ್ತು ಹಾಕಿ ಕಾಮಣ್ಣನನ್ನು ದಹಿಸುತ್ತಾರೆ. ಈ ದೃಶ್ಯಗಳನ್ನು ನಾವು ವಿಶೇಷವಾಗಿ ಬಡಾವಣೆಗಳಲ್ಲಿ ಕಾಣುತ್ತೇವೆ. ಆದರೆ ಇಲ್ಲಿ ಒಂದು ಕುಟುಂಬ ಕಳೆದ ಹಲವು ವರ್ಷಗಳಿಂದ ಈ ವಾಡಿಕೆಯನ್ನು ಪಾಲಿಸಿಕೊಂಡು ಬಂದಿರುವುದೇ ವಿಶೇಷ. ಇಂದಿನ ಆಧುನಿಕ ಯುಗದಲ್ಲೂ ಗ್ರಾಮೀಣ ಸೊಗಡು ಹಾಗೂ ಸಂಪ್ರದಾಯವನ್ನು ಈ ಕುಟುಂಬ ಮರೆತಿಲ್ಲ. ನಮಸ್ಕಾರ, ನಾಡಿನ ಸಮಸ್ತ ಜನತೆಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆ ದೇವರು ಅವರ ಜೀವನದಲ್ಲಿ ಬಣ್ಣ ಬಣ್ಣಗಳ ಹಾಗೆ ಅವರ ಜೀವನವು ಬಣ್ಣ ಬಣ್ಣಗಳ ರೀತಿಯಿಂದ ವೃದ್ಧಿಸಲಿ ಅಂತ ಕೇಳ್ತಾ ಇದ್ದೀನಿ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಅಂದರೆ ನಾವು ನಮ್ಮ ಪೂರ್ವಜರ ಕಾಲದಿಂದ ನನ್ನ ತಂದೆ ಹೆಸರು ಮಹದೇವಪ್ಪ ಚಂದ್ರಪ್ಪ ಮುಧೋಳ್ ಹಾಗೂ ನನ್ನ ತಾಯಿ ಹೆಸರು ನೀಲವ್ವ ಮಹದೇವಪ್ಪ ಮುಧೋಳ್ ಅಂತೇಳಿ ನಾವು ನಾಲ್ಕು ಜನ ಅಣ್ಣತಂಬ್ರು ಇದ್ದೀವಿ. ನನ್ನ ಹಿರಿಯ ಅಣ್ಣ ವಿಜಯ್ ಮಹದೇವಪ್ಪ ಮುಧೋಳ್ ಹಾಗೂ ನನ್ನ ಹೆಸರು ಸುಧೀರ್ ಮಹದೇವಪ್ಪ ಮುಧೋಳ್, ಪ್ರಕಾಶ್ ಮಹದೇವಪ್ಪ ಮುಧೋಳ್ ಹಾಗೂ ಗಣೇಶ್ ಮಹದೇವಪ್ಪ ಮುಧೋಳ್ ಅಂತ. ವಿಶೇಷ ಏನಂತಂದರೆ ನಮ್ಮ ಮನೆಯಲ್ಲಿ ಹೋಳಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೇವೆ ಅಂದರೆ ಪ್ರತಿ ಊರಲ್ಲಿ ಹೋಳಿ ಹಬ್ಬದ ಪ್ರಯುಕ್ತವಾಗಿ ಕಾಮಣ್ಣವನ್ನು ಹೋಳಿ ಹೋಳಿಗಿಟ್ಟು ಕಾಮದಹನ ಮಾಡ್ತಾರೆ. ಆದರೆ ನಮ್ಮ ಮುಧೋಳ ಮಂಥನದಲ್ಲಿ ನಾವೇ ಖುದ್ದಾಗಿ ಮನೆಯಲ್ಲಿ ಕಾಮದಹನ ಮಾಡಿ ಆ ಕಾಮಣ್ಣನಿಗೆ ನೈವೇದ್ಯವಾದಂಥ ಹೋಳಿಗೆ ಹಾಗೂ ಹಣ್ಣು ಹಂಪಲವನ್ನು ಇಟ್ಟು ನೈವೇದ್ಯ ಮಾಡಿ ವಿಶೇಷ ರೀತಿಯಿಂದ ನಾವು ಕಾಮದಹನವನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಹಿಂದೂ ಹಬ್ಬವಾಗಿ ಎಲ್ಲ ಹಬ್ಬವನ್ನು ಆಚರಣೆ ಮಾಡ್ತೀವಿ. ವಿಶೇಷವಾಗಿ ಹೇಳ್ಬೇಕಂದ್ರೆ ದೀಪಾವಳಿ ತಗೋರಿ, ಗಣಪತಿ ಹಬ್ಬ ತಗೋರಿ, ಅದೇ ರೀತಿ ಹೋಳಿ ಹಬ್ಬ ತಗೋರಿ, ಇದೆಲ್ಲ ಆಚರಣೆ ಮಾಡ್ತೀವಿ. ವಿಶೇಷವೇನೆಂದರೆ ಮೊಹರಂ ಹಬ್ಬವನ್ನು ಕೂಡ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀವಿ. ಮೊಹರಂ ಹಬ್ಬ ಅಂದರೆ ನಮ್ಮ ಮನೆಯಲ್ಲಿ ದಾವುಲ್ ಮಲ್ಲಿಕ ಚಮ್ನಾಮೀರ ರಾಜಪಕ್ಷ ಅಂತ ದೇವರು ಕುಂದಿರ್ತಾವೆ. ಅದೇ ರೀತಿಯಿಂದ ನಾವು ಅದು ಹಬ್ಬವನ್ನು ಆಚರಣೆ ಮಾಡ್ತೀನಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಸುಧೀರ್ ಎಂ ಮುಧೋಳ್, ಜೈಗಣ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ. ನಮಸ್ಕಾರ. ಭಾರತದಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಿಸಲಾಗುತ್ತದೆ. ಯಾವುದೇ ಜಾತಿ ಮತಗಳ ಭೇದವಿಲ್ಲದೆ ಒಟ್ಟಾಗಿ ಸೇರಿ ಬಣ್ಣಗಳ ಓಕುಳಿಯಾಟದಲ್ಲಿ ಮಿಂದಿಳುತ್ತಾರೆ. ಅದೇ ರೀತಿ ಈ ಕುಟುಂಬವನ್ನ ಭಾವೈಕ್ಯತೆಯ ಪ್ರತೀಕ ಅಂತ ಕೂಡ ಕರೆಯುತ್ತಾರೆ. ಏಕೆಂದರೆ ಪ್ರತಿ ವರ್ಷ ಮುಸ್ಲಿಮರ ಮೊಹರಂ ಹಬ್ಬವನ್ನು ಈ ಮನೆತನ ಅತಿ ವಿಜೃಂಭಣೆಯಿಂದ ಆಚರಿಸುತ್ತದೆ. ಹೀಗಾಗಿ ಈ ಕುಟುಂಬವನ್ನು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಪ್ರತೀಕ ಅಂತ ಜನ ಕರೆಯುತ್ತಾರೆ. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹೋಳಿ ಹಬ್ಬವನ್ನು ಹಿಂದೂ ಸಂಪ್ರದಾಯವಾಗಿ ಸೆಲೆಬ್ರೇಟ್ ಮಾಡಿ. ಇನ್ನು ಹೋಳಿ ಹಬ್ಬ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಒಂದುಗೂಡಿಸುತ್ತದೆ ಮತ್ತು ಹಬ್ಬದ ಸಡಗರವನ್ನು ಪ್ರತಿಯೊಬ್ಬರಲ್ಲಿ ತುಂಬುತ್ತದೆ. ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆಬಾಗಲೇಬೇಕು ಎಂಬ ಸಂದೇಶವನ್ನು ಹೋಳಿ ಹಬ್ಬ ಸಾರುತ್ತದೆ. ಈ ಮೇಲಿನ ಸಾರಕ್ಕೆ ತಕ್ಕಂತೆ ಪೀಡಾನಗರಿಯ ಮಹದೇವಪ್ಪ ಮುಧೋಳ್ ಅವರ ಕುಟುಂಬ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡುವುದರ ಮೂಲಕ ಮಾದರಿ ಕುಟುಂಬವಾಗಿ ಹೊರಹೊಮ್ಮಿದೆ. ಸಂಜಯ್ ಡೋಗ್ರೆ, 9 ಲೈವ್ ನ್ಯೂಸ್, ಧಾರವಾಡ.